ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ದೇಹದ ತೂಕ ಏನು ಮಾಡಿದ್ರು ಕರಗ್ತಾನೇ ಇಲ್ಲ ಈ ಹಠಮಾರಿ ಬೊಜ್ಜನ್ನ ಕರಗ್ಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ದೇಹದ ತೂಕ ಕೆಲವೊಂದು ಸಲ ಏನೇ ವರ್ಕೌಟ್ ಮಾಡಿದ್ರು ಏನೇ ಡಯೆಟ್ ಮಾಡಿದ್ರು ಕಡಿಮೆನೇ ಆಗೋದಿಲ್ಲ ತೂಕ ಮಾತ್ರ ಹಾಗೆ ಇರುತ್ತೆ ಅಥವಾ ಇನ್ನೂ ಜಾಸ್ತಿ ಆಗ್ತಿರುತ್ತೆ ಸಣ್ಣ ಮಾತ್ರ ಆಗ್ತಾನೆ ಇರೋದಿಲ್ಲ ಎಷ್ಟೇ ಹಳೆಯ ಬೊಜ್ಜಾಗಿದ್ರು ಎಷ್ಟೇ ವರ್ಷಗಳಿಂದ ನೀವು ದಪ್ಪ ಇದ್ದರು ಇವತ್ತು ನಾನು ತಿಳಿಸುವಂತಹ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ನೀವು ಕೂಡ ತುಂಬ ತುಂಬ ಬೇಗ ಸಣ್ಣ ಹಾಕ್ತೀರಾ ಅದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ನೇಹಿತರೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಖರ್ಚಿಲ್ಲ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಮನೆ ನಿಮಗೆ ಇದುವರೆಗೂ ಯಾರೂ ತಿಳಿಸಿರೋದಕ್ಕೂ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಪ್ಲೀಸ್ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಯಾರು ದಪ್ಪ ಇದ್ದಾರೆ ಸಣ್ಣ ಹಾಕಬೇಕು ಅಂದ್ಕೊಳ್ತಿದ್ದಾರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ನೀವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೇಬೇಕು ಅಂದರೆ ನಿಮಗೆ ಪ್ರಯೋಜನಕ್ಕೆ ಬರೋದು ಬಾಳೆ ದಿಂಡು ಹೌದು ಸ್ನೇಹಿತರೆ ಬಾಳೆ ದಿಂಡಿನ ಮಹತ್ವದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಇದು ನಮ್ಮ ದೇಹದ ಕೊಬ್ಬನ್ನು ತುಂಬ ಬೇಗ ಕರಗಿಸುತ್ತೆ ಎಷ್ಟೇ ಹಳೆಯ ಬೊಜ್ಜಿದ್ರೂ ಅದನ್ನು ಕರಗಿಸುತ್ತೆ ಸ್ನೇಹಿತರೆ ಇದು ನಾವು ಕಿಡ್ನಿ ಸ್ಟೋನ್ಸ್ ನಿವಾರಣೆ ಮಾಡೋದಕ್ಕೆ ಸೇವಿಸ್ತೀವಿ ಕಿಡ್ನಿ ಸ್ಟೋನ್ಸ್ ನಿವಾರಣೆಗೆ ಇದು ಉತ್ತಮವಾದದ್ದು ಆದರೆ ಇದು ನಮ್ಮ ದೇಹದ ಕೊಬ್ಬನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇದು ನಮ್ಮ ದೇಹದಲ್ಲಿ ಬೊಜ್ಜನ್ನು ಶೇಖರಣೆ ಆಗೋದಕ್ಕೆ ಬಿಡೋದಿಲ್ಲ ಇದು ನಮ್ಮ ದೇಹದಲ್ಲಿ ಇರುವಂತಹ ಕಲ್ಮಶಗಳನ್ನು ಹೊರಗಡೆ ಹಾಕುತ್ತೆ ಕಿಡ್ನಿ ಸ್ಟೋನ್ಸನ್ನು ನಿವಾರಣೆ ಮಾಡುತ್ತೆ ಕಿಡ್ನಿ ಸ್ಟೋನ್ಸಿಂದ ಉಂಟಾಗುವಂತಹ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶವೇ ಇಲ್ಲ ಇದರಲ್ಲಿ ವಿಟಮಿನ್ ಸಿ ಇದೆ ನಾರಿನ ಅಂಶ ಇದೆ ಪೊಟ್ಯಾಷಿಯಮ್ ಇದೆ ವಿಟಮಿನ್ ಬಿ ಇದೆ ಮ್ಯಾಂಗನೀಸ್ ಇದೆ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಇದರಲ್ಲಿ ತುಂಬಾ ಕಡಿಮೆ ಕ್ಯಾಲೋರಿ ಇದೆ ಹಾಗೂ ಅಧಿಕ ನಾರಿನ ಅಂಶ ಇದೆ ಈ ಬಾಳೆ ದಿಂಡಿನ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬಾ ಹಸಿವು ಉಂಟಾಗೋದಿಲ್ಲ ಅಲ್ಲದೆ ಇದರಲ್ಲಿರುವಂತಹ ನಾರಿನ ಅಂಶ ಬೇಗನೆ ಸಕ್ಕರೆ ಅಂಶವನ್ನು ಬಿಡುಗಡೆ ಮಾಡೋದಿಲ್ಲ ಹಾಗೆ ಬಾಳೆದಿಂಡಿನಲ್ಲಿ ಅಧಿಕವಾದ ನಾರಿನ ಅಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಬೊಜ್ಜನ್ನ ನಿವಾರಣೆ ಮಾಡುತ್ತೆ ಕೊಬ್ಬನ್ನ ಕರಗಿಸುತ್ತೆ ಸ್ನೇಹಿತರೆ ಈ ಬಾಳೆ ದಿಂಡಿನ ಜ್ಯೂಸನ್ನು ರೆಡಿ ಮಾಡೋದು ಹೇಗೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಈ ಬಾಳೆ ದಿಂಡಿನ ಜ್ಯೂಸನ್ನು ರೆಡಿ ಮಾಡೋದು ಕೂಡ ತುಂಬಾ ಸುಲಭ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾಳೆ ದಿಂಡುಗಳನ್ನು ಒಂದು ಕಪ್ ತೊಗೊಳ್ಳಿ ಜೊತೆಗೆ ಒಂದು ಕಪ್ಪಷ್ಟು ನೀರನ್ನು ತಗೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಜೊತೆಗೆ ಒಂದು ಚಿಟಿಕೆ ಅಂದರೆ ಸ್ವಲ್ಪ ಚಿಟಿಕೆಯಷ್ಟು ನೀವು ಉಪ್ಪನ್ನು ತೊಗೊಳ್ಳಿ ಬಾಳೆ ದಿಂಡನ್ನು ಜಾರಿಗೆ ಹಾಕಿ ಒಂದು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿದ ನಂತರ ಬಾಳೆ ದಿಂಡಿನ ರಸಕ್ಕೆ ಚಿಟಿಕೆ ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ರೀತಿ ನೀವು ಒಂದು ತಿಂಗಳುಗಳ ಕಾಲ ಕುಡಿದ್ರೆ ನಿಮ್ಮ ದೇಹದ ಕೊಬ್ಬೆಲ್ಲ ಕರ್ಗೋಗುತ್ತೆ ಕಿಡ್ನಿ ಸ್ಟೋನ್ಸ್ ಇರೋರಿಗೂ ಇದು ತುಂಬನೇ ಒಳ್ಳೆಯದು ಅಜೀರ್ಣ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬನೇ ಒಳ್ಳೆಯದು ಜೀರ್ಣಕ್ರಿಯೆ ಸರಾಗವಾಗಿ ಆಗುವಂತೆ ಮಾಡುತ್ತೆ ಇದು ತುಂಬ ಸಿಂಪಲ್ ಆಗಿ ತುಂಬ ಬೇಗ ಮಾಡ್ಕೋಬಹುದಾದಂತಹ ಒಂದು ಮನೆ ಬದ್ದು ಇದು ಟ್ರೈ ಮಾಡಿ ನಿಮ್ಮ ದೇಹದ ಕೊಬ್ಬು ಖಂಡಿತ ಕರಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ನೀವು ಕೂಡ ತುಂಬ ಬೇಗ ಸಣ್ಣ ಆಗಬಹುದು ಏನೇ ಮಾಡಿದ್ರೂ ಸಣ್ಣನೇ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ಟೆನ್ಷನ್ ಬಿಡಿ ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿದು ನೋಡಿ ಟೀನೇಜರ್ಸ್ ಕೂಡ ಈ ಒಂದು ಡ್ರಿಂಕನ್ನು ಕುಡಿಬಹುದು ಎಲ್ಲ ದೊಡ್ಡವರು ಎಲ್ಲರೂ ಇದನ್ನು ಕುಡಿಬಹುದು ವಯಸ್ಸಾದವರು ಕೂಡ ಕುಡಿಬಹುದು ಇದರಿಂದ ನಮ್ಮ ದೇಹದ ತೂಕ ಆರೋಗ್ಯಕರವಾಗಿ ಕಡಿಮೆ ಆಗುತ್ತೆ ಎಷ್ಟೇ ವರ್ಷಗಳಿಂದ ದಪ್ಪ ಇದ್ದೀನಿ ತುಂಬ ಹಳೆ ಬೊಜ್ಜು ಉಳ್ಕೊಂಡ್ಬಿಟ್ಟಿದೆ ದೇಹದಲ್ಲಿ ಅಂದರೂ ಕೂಡ ಅದು ಕೂಡ ಕರ್ಗೋಗುತ್ತೆ ಈ ಬಾಳೆ ದಿಂಡಿನ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ತಿಂಗಳುಗಳ ಕಾಲ ನೀವು ಕುಡಿಬೇಕು ಆಗ ಈ ಬಾಳೆ ದಿಂಡಿನ ಮಹತ್ವ ಏನು ಅಂತ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ವೆಯ್ಟ್ ಲಾಸ್ ವಿಡಿಯೋಸ್ ಇದೆ ಪ್ಲೀಸ್ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್